ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ನರೇಂದ್ರ ಮೋದಿ ಅವರು 100 ದಿನಗಳಲ್ಲಿ ಏನು ಸಾಧನೆಯನ್ನು ಮಾಡದೆ ಕೇವಲ ಪಕ್ಷದ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ವಿನಯ್ ಕುಮಾರ್ ಸೊರ್ಗೆ ದೂರಿದ್ದಾರೆ. ತುಮಕೂರಿನ ನೂತನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸತ್ಯಶೋಧನಾ ಸಮಿತಿ ಬೆಂಗಳೂರು ವತಿಯಿಂದ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ, ಸುಮಾರು ದಿನಗಳಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಶಿಸ್ತಿನಿಂದ ಯಾರೂ ಸಂಪೂರ್ಣವಾಗಿ ತೊಡಗಿಸಿಕೊಂಡಿಲ್ಲ, ಇಲ್ಲಿ ಎಲ್ಲರೂ ನಮ್ಮೊಟ್ಟಿಗೆ ಇರ್ತಾರೆ, ಬೆಂಗಳೂರಿನಲ್ಲಿ ಅವರಿಗೆ ಯಾರ ಜೊತೆ ಮಾತನಾಡಬೇಕು ಅವರ ಜೊತೆ ಮಾತಾಡಿ ಬೆನ್ನಿಗೆ ಚೂರಿ ಹಾಕ್ತಾರೆ, ಹೀಗೆ ಕಾಂಗ್ರೆಸ್ ಸಂಘಟನೆಯಲ್ಲಿ ದಡ್ಡತನವನ್ನ ತೋರುತ್ತದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಅಂತಕ್ಕಂಥದ್ದಿದ್ದರೆ ಎಲ್ಲರಿಗೂ ಕೂಡ ಅವಕಾಶಗಳು ದೊರಕ್ತವೆ, ಪಕ್ಷ ಹೆಚ್ಚು ಸಂಘಟಿತ ಆಗಬೇಕಾಗ್ತದೆ. ನಾವೆಲ್ಲ ಪಕ್ಷ ಸಂಘಟನೆ ದೃಷ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ದಿವಸಗಳಲ್ಲ ಹೇಳ್ತೇವೆ, ನಾವು ಪಕ್ಷದ ಕಡೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಬೇಕಾಗ್ತದೆ. ನಮಗೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ನಾವು ಯಾರು ಕೂಡ ಪ್ರಾಮಾಣಿಕವಾಗಿ ದುಡಿತಾ ಇಲ್ಲ ಅಂತಕ್ಕಂಥ ನಾನು ಹೇಳಲಿಕ್ಕೆ ನನಗೆ ಯಾವುದೇ ಅನಿಸಿಕೆನೂ ಕೂಡ ಇಲ್ಲ. ಇದೆಲ್ಲ ನಮ್ಮ ಸ್ವಾರ್ಥ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೆಲ್ಲ ಬೇಕೋ ಅದನ್ನ ನಾವು ಮಾಡ್ತಾ ಹೋಗಿದ್ದೇವೆ. ಇದಕ್ಕೆ ಕಾರಣ ಯಾರೊಬ್ಬರು ಅಂತ ಹೇಳಿದ್ರೆ ಕಾರಣ ಇಲ್ಲೆಲ್ಲ ಕೆಲಸ ಮಾಡೋರೆಲ್ಲ ಇಲ್ಲಿರ್ತಾರೆ. ಬೆಂಗಳೂರಿನಲ್ಲಿ ಹೋಗಿದ್ದೇನೆ ಯಾರಿಗೋ ಗೊತ್ತಿಲ್ಲದಂಗೆ ಅಲ್ಲಿ ಏನೋ ಮಾಡಿಸ್ಕೊಂಡಿದ್ದೆ ಬಂದ್ಬಿಡ್ತಾರೆ. ಇಲ್ಲಿ ಇರೋರೆಲ್ಲ ಏನಂತಂದರೆ ಏನೋ ನಾವು ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮನ್ನು ಗುರುಸದೇ ಇಲ್ಲ ಪಕ್ಷದಲ್ಲಿ, ಅದೆಲ್ಲ ಹೋಗಿದ್ದೆ ಮಾಡಿಸ್ಕೊಂಡು ಆ ಚೇರ್ಮನ್ ಈ ಚೇರ್ಮನ್ ಅಂತ ಬೆಳಿಗ್ಗೆ ಕಾಲ್ ಮಾಡ್ಕೊಂಡಿದ್ದೆ ಬಂದ್ಬಿಡ್ತಾರೆ, ಅಂದರೆ ವಿಸಿಟಿಂಗ್ ಕಾರ್ಡ್ಗೋಸ್ಕರ ಬಂದ್ಬಿಡ್ತಾರೆ. ಆಗ ಇಷ್ಟವಂತರಾಗಿದ್ದಂಥ ಅವರು ಕೆಲಸ ಮಾಡೋದಕ್ಕೆ ಅಸಮಾಧಾನ, ನಾವು ಯಾಕಪ್ಪ ದುಡಿಬೇಕು ಅಂತಕ್ಕಂಥ ಮನಸ್ಥಿತಿ ಅವರನ್ನು ಕೂಡ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲು ಒಂದೇನೋ ಒಂದು ಸಣ್ಣದು ಕಾಂಗ್ರೆಸ್ ಪಕ್ಷದಲ್ಲಾಗಲಿ ಸರ್ಕಾರದಲ್ಲಾಗಲಿ ಕೆಲಸ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್, ಈ ಚುನಾವಣೆಯಲ್ಲಿ ರಾಮಮಂದಿರ ಹೆಸರು ಹೇಳಿಕೊಂಡು ಪ್ರಚಾರ ಮಾಡಿದ್ದಾರೆ. ಅವರು 100 ದಿನದ ಎನ್ಡಿಎ ಸರ್ಕಾರದ ಆಡಳಿತದಲ್ಲಿ ಯಾವ ಸಾಧನೆಯನ್ನು ಅವರು ಮಾಡಿಲ್ಲ. 100 ದಿನಗಳಲ್ಲಿ 38 ಕಡೆ ರೈಲ್ವೆ ಅಪಘಾತಗಳು ಆಗಿದೆ. ಈ ಕುರಿತು ನಮ್ಮ ರಾಜ್ಯ ರೈಲ್ವೆ ಸಚಿವ, ಇದು ಸಣ್ಣ ಘಟನೆ ಅಂತಿದ್ದಾರೆ ಅಂತ ಆರೋಪಿಸಿದರು. ಈ ಸಲ 240ಕ್ಕೆ ಬಂತು. ಯಾಕೆ ಬಂತು ಅಂತ ಹೇಳಿದ್ರೆ, ನಮ್ಮ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ ಅಂತೇಳಿ ಬಿಜೆಪಿಯವರು ಹೊರಟರು. ಇವತ್ತು ನಮಗೆ ಸ್ವಲ್ಪ ಕರ್ನಾಟಕದಲ್ಲಿ 1 ಸ್ಥಾನ ಇದ್ದದ್ದು 9 ಸ್ಥಾನಕ್ಕೆ ಬಂದಿದ್ದೇವೆ. ಆದರೆ ಮಹಾರಾಷ್ಟ್ರದಲ್ಲಿ, ಅದೇ ರೀತಿಯಾಗಿ ಉತ್ತರ ಭಾರತದಲ್ಲಿ ಕಚೇರಿ ಮಿಂಚು ಬಂದು ಗುರುದು ಬಿದ್ದಿರುವುದು ಉತ್ತರ ಭಾರತದಲ್ಲಿ. ಉತ್ತರ ಭಾರತದಲ್ಲಿ ಸಂವಿಧಾನದ ಗುರುಗು ಬಿದ್ದ ಕಾರಣ ವಾರಣಾಸಿಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಧಾನಮಂತ್ರಿಯವರಿಗೆ ಆಯ್ಕೆ ಆಗಲಿಕ್ಕೆ ಕಷ್ಟ ಆಯಿತು. ಏನು ಇಡೀ ಚುನಾವಣೆಯನ್ನ ರಾಮ ಮಂದಿರದ ಮುಖಾಂತರ ನಡೆಸ್ತೇವೆ ಅಂತೇಳಿ ಏನು ಮಾಡಿದ್ರು. ಇವತ್ತು ಅಲ್ಲೇ ಅಯೋಧ್ಯೆಯಲ್ಲಿ ಸೋಲ ಆಗುವಂತ ಅವಕಾಶ ಆಯಿತು. ಆ ದೃಷ್ಟಿಯಲ್ಲಿ ಒಂದು 20 ಸ್ಥಾನ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಆಗ್ತಿದ್ರೆ ನಾವು ನಮ್ಮದೇ ಆದಂತ ಸರ್ಕಾರ ಕೇಂದ್ರದಲ್ಲಿ ಇರ್ತಾ ಇತ್ತು. 100 ದಿವಸಗಳ ಸರ್ಕಾರವನ್ನ ಇವತ್ತು ಮೋದಿಯವರು ಎನ್ಡಿಎ ಸರ್ಕಾರ ಇವತ್ತು ನಡೆಸಿದ್ದಾರೆ. ಅವರ ಇಡೀ ಪಕ್ಷದ ಸರ್ಕಾರದ ಉಸಿರಿರುವಂಥದ್ದೇ ಮಾಧ್ಯಮ, ಸೋಷಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಪ್ರಚಾರದ ಮುಖಾಂತರ ಇರುವಂಥದ್ದು. ಈ ಬಾರಿ ಲೋಕಸಭಾ ಚುನಾವಣೆಯ ಸೋಲಿನ ಲೆಕ್ಕಾಚಾರವನ್ನು ಮತ್ತು ಪಕ್ಷದ ಒಳಗಡೆ ಎತ್ಕೊಂಡು ಬೇರೆಯವರೊಂದಿಗೆ ಕೈ ಕೈ ಮಿಲಾಯಿಸುವ ಕೆಲಸ ಮಾಡಿಲ್ಲ ಅಂತ ಮಾಜಿ ಸಂಸದ ಮುದ್ದನ್ಮೇಗೌಡರು ಸಭೆಯಲ್ಲಿ ತಿಳಿಸಿದ್ದಾರೆ. ನಮಗೆ ನಮ್ಮ ಜಿಲ್ಲೆಯಲ್ಲಿ ನಾನು ಯಾಕೆ 3 ಪಕ್ಷ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ, ನಾನು 8 ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ. ನೀವು 3 ಕಡೆಯಲ್ಲೂ ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ, ಬಟ್ ದುರಾದೃಷ್ಟವಶಕ್ಕೆ ನಮ್ದು 11 ಕ್ಷೇತ್ರದಲ್ಲಿ ಬಿಜೆಪಿನೇ ಎಲ್ಲ ಕಡೆಯೂ ಮುಂದಾಗಿದೆ. 11 ಕ್ಷೇತ್ರದಲ್ಲಿ 8ರಲ್ಲೂ ಮುಂದಾಗಿದೆ ಎಲ್ಲ ಕಡೆ ಅಂದರೆ, 11ರಲ್ಲೂ ಮುಂದಾಗಿದೆ ಎಂ ಪಿ ಎಲೆಕ್ಷನಲ್ಲಿ 11 ಕಡೆಯೂ ಮುಂದಾಗಿದೆ. ನಮ್ಮ 8 ಕಾನ್ಸ್ಟಿಟ್ಯೂಯನ್ಸಿನಲ್ಲಿ 490,000 ಓಟು ಜೆ ಡಿ ಎಸ್ ಬಂದಿದೆ. ಕೊರಪಡೆಯವರು ನಿಮ್ಮ ಹತ್ರ ಎಲ್ಲ ಇದೆಯಲ್ಲ ಫಿಗರ್ಸ್ ಇದೆ. 490,000 ಜೆ ಡಿ ಎಸ್ ಬಂದಿದೆ, 460,000 ನಮಗೆ ಬಂದಿದೆ. ನಾವು 4 ಸೀಟ್ ಗೆದ್ದಿದ್ದೀವಿ, ಬಟ್ 460,000 ಬಂದಿರೋದ್ರೆ ಅವ್ರು 2 ಸೀಟ್ ಗೆದ್ದವ್ರೆ 490,000 ಅವ್ರು ಬಂದಿದೆ ಜೆ ಡಿ ಎಸ್. 430,000 ಬಿಜೆಪಿ, 430,000 ಮತ್ತು 490,000
ಭಾಳ ಜನ ಹೊಂದಾಣಿಕೆ ಆಗ್ತವೆ, ಅದು ಹೆಚ್ಚು ಕಡಿಮೆ 80% ಹೊಂದಾಣಿಕೆ ಆಗಿದೆ. ನನಗೆ 460,000 ಏನು ಓಟ್ ಬಂದಿತ್ತು, ನನಗೆ 5,45,000 ಚಿಲ್ಲರೆ ಬಂದಿದೆ ಓಟ್ ನನಗೆ. ಇದಿಷ್ಟು ಆಗಿದೆ ಸರ್, ಇದು ವಾಸ್ತವಾಂಶ. ನಾನು ಯಾವತ್ತೂ ನಾನು ಸುಮಾರು ನಾನು ಮಾಡಿದ್ದೀನಿ ಸ್ವಂತಃ. ಸಭೆಯಲ್ಲಿ ಮಾಜಿ ಸಂಸದ ಮುದನ್ಮೇಗೌಡ, ಸತ್ಯಶೋಧನಾ ಸಮಿತಿಯ ಸದಸ್ಯರಾದ ವಿವೈ ಘೋರ್ಪಡೆ, ಮಾಜಿ ಶಾಸಕರಾದ ರಫೀಕ್ ಅಹಮದ್, ಗಂಗಾ ಹನುಮಯ್ಯ, ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ, ಕಾಂಗ್ರೆಸ್ ಪಕ್ಷದ ಮುಖಂಡ ಇಕ್ಬಾಲ್ ಅಹಮದ್ ಹಾಗೂ ಪಕ್ಷದ ಪದಾಧಿಕಾರಿಗಳು ಹಾಜರಿದ್ದರು. ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು. ನಾನು ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ದವನು, ವಕ್ಫ್ ಆಸ್ತಿಯನ್ನ ಕಬಳಿಸಿದ್ದಾನೆಂದು ಹೋರಾಟಗಾರರು ಮಾಡಿದಂತಹ ಆಪಾದನೆ ಶುದ್ಧ ಸುಳ್ಳಾಗಿದೆ. ಹೀಗಾಗಿ ನಾನು ಕಾನೂನು ಮೂಲಕ ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೇನೆ ಎಂದು ಮಾನ್ವಿಯಲ್ಲಿ ಗುತ್ತಿಗೆದಾರ ಅಕ್ಬರ್ ಪಾಷಾ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸೆಪ್ಟೆಂಬರ್ 21 ನಡೆದ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಜಾವಿದ್ ಖಾನ್, ಎಚ್ಎಂ ಬಾಬು ಸೇರಿದಂತೆ ಇನ್ನಿತರರು ನನ್ನನ್ನು ಕೆಳಗಿಳಿಸಬೇಕು ಎಂದು ಹೇಳಿದ್ದರಿಂದ ನನ್ನ ಮನಸ್ಸಿಗೆ ತೀವ್ರ ನೋವುಂಟಾಗಿದೆ. ನಾನು ವಕ್ಫ್ ಆಸ್ತಿಯ 1 ಎಕರೆ ಜಾಗವನ್ನು ತಗೊಂಡಿದ್ದೆ, ಆದಲ್ಲಿ ಕಾನೂನು ರೀತಿಯಲ್ಲಿ ನನ್ನ ವಿರುದ್ಧ ಹೋರಾಟ ಮಾಡಲಿ, ಅದು ಬಿಟ್ಟು ಜನರ ಮಧ್ಯದಲ್ಲಿಯೇ ನನಗೆ ಅವಮಾನ ಮಾಡಿರುವುದು ಸರಿಯಲ್ಲ. ಹಾಗೆಯೇ ನಾನು ವಕ್ಫ್ ಆಸ್ತಿಯನ್ನು ಕಬಳಿಸಿದ್ದಾನೆ ಎಂದು ಸಾಬೀತಾದರೆ ನೇಣಿಗೆ ಶರಣಾಗಲು ಸಿದ್ಧ, ಇಲ್ಲವೇ ನೀವು ನೇಣಿಗೆ ಶರಣಾಗಲು ಸಿದ್ಧರಾಗಲು ರೆಡಿಯಾಗಿ ಅಂತ ಸಭೆಯಲ್ಲಿ ತಿಳಿಸಿದ್ದೇನೆ ಅಂತ ಕಿಡಿಕಾರಿದ್ರು. ನಿಮಗೂ ನಾನು ಕ್ಲಾರಿಟಿ ಏನು ಕೊಡಬೇಕು ಅಂತ ನನಗೂ ಇದಲ್ಲ. ಆದರೂ ಮೊನ್ನೆ ಈದ್ಗಾ 21ನೇ ತಾರೀಕಿಗೆ ಈದ್ಗಾ ಕಮಿಟಿಯಲ್ಲಿ ಈದ್ಗಾದಲ್ಲಿ ಅವಕಾಫ್ ಅದಾಲತ್ನಲ್ಲಿ ಅವಕಾಫ್ ಆಸ್ತಿ ಬಗ್ಗೆ ಅಲ್ಲಿ ಪೂರ್ವಭಾವಿ ಸಭೆ ನಡೀತು. ಅಲ್ಲಿ ಒಂದು 500 ಜನ ವೇದಿಕೆ ಇತ್ತು ಸ್ಟೇಜ್ ಮೇಲೆ. ಮುಂದೆ 500 ಜನ ಇಲ್ಲಿ ವೇದಿಕೆಯಲ್ಲಿ ನಾನು ಸ್ಟೇಜ್ ಮೇಲೆ ಇದ್ದೆ. ಇವರು ಕೆಲವೊಂದು ಕಿಡಿಗೇಡಿಗಳು ಯಾವುದೇ ಪ್ರೂಫ್ ಅದು ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ನನ್ನ ವೇದಿಕೆ ಮೇಲೆ ನನಗೆ ಅವಮಾನ ಮಾಡಲಾಗಿದೆ. ನಾನು ಅವತ್ತು ಹೇಳಿದ್ದೀನಿ ಅವರಿಗೆ, ನಿಮ್ಮ ಹತ್ರ ಏನಾರ ಪ್ರೂಫು ಅಥವಾ ಏನಾರ ವೇದಿಕೆ ಏನಾರ ಡಾಕ್ಯುಮೆಂಟು ಪ್ರೂವ್ ಮಾಡಿರಿ. ನೀವು ಪ್ರೂವ್ ಮಾಡಿದರೆ ನಾನು ಗಲ್ಲಿಗೆ ಇರೋಕ್ಕೆ ರೆಡಿ ಇದ್ದೀನಿ, ಇಲ್ಲ ಅಂದರೆ ನೀವು ಗಲ್ಲಿಗೆ ಇರಬೇಕಂತ ನಾನು ಅವತ್ತಿನ ಚಾಲೆಂಜ್ ಮಾಡಿದ್ದೀನಿ. ಯಾವುದೇ ಒಂದು ಮಾತು ನೀವು ಮಧ್ಯಮ ಮಿತ್ರರು ಅಥವಾ ಹೋರಾಟಗಾರರು ಯಾವುದೇ ಒಂದು ಫೌಂಡೇಶನ್ ಇಲ್ಲದು ಯಾವುದೋ ಒಂದು ಡಾಕ್ಯುಮೆಂಟ್ ಇಲ್ಲದು ಈ ಆರೋಪ ಮಾಡೋದು ಭಾಳ ತಪ್ಪು. ನನಗೆ ನನ್ನ ಮಾನ ಹರಾಜಾಗಿದೆ. ಇದಕ್ಕೆ ನಾನೇ ಹೇಳ್ತಾ ಇದ್ದೀನಿ. ಆದ ಒಂದು ಯಾವುದು ಸರ್ವೆ ನಂಬರ್ ಹೇಳಿದ್ದಾರೆ ಅವರು, ಅದು ಒಂದೇ ಸರ್ವೆ ನಂಬರ್ ಅಲ್ಲ. ಮಾನವಿಯಲ್ಲಿ ಎಲ್ಲರ 1 ಎಕರೆ ನನ್ನ ಹೆಸರಿನ ಮೇಲೆ ಅವಕಾಶ ಲ್ಯಾಂಡ್ ಏನಾರು ನಾನು ಪರ್ಚೇಸ್ ಮಾಡಿದರೆ ನಾನು ಮೊನ್ನೆ ಏನು ಡಿಕ್ಲೇರ್. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಗೌರಿಬಿದನೂರು ನಗರದ ಪ್ರತಿಷ್ಠಿತ ಗಣೇಶ ಉತ್ಸವಗಳಲ್ಲಿ ಒಂದಾದ ಬೈಪಾಸ್ ರಸ್ತೆಯ ವಿದ್ಯಾಗಣಪತಿ ಗೆಳೆಯರ ಸಂಘ ಪ್ರತಿಷ್ಠಾಪಿಸಿದಂತಹ ಗಣೇಶ ಮೂರ್ತಿ ವಿಸರ್ಜನೆ ಅದ್ಧೂರಿಯಾಗಿ ನೆರವೇರಿದೆ. ಕಣ್ಣಾಯಿಸಿದ ಕಡೆಯಲ ಭಕ್ತ ಸಾಗರ, ಹೆಜ್ಜೆ ಹೆಜ್ಜೆಗೂ ಕಾಕಿ ಕಣ್ಗಾವಲು, ಜಯ ಘೋಷಗಳ ನಡುವೆ ಹರ್ಷೋದ್ಗಾರ, ಎಲ್ಲೆಲ್ಲೂ ಕೇಸರಿ ರಂಗು, ವೈಭವದ ಮೆರವಣಿಗೆ, ಜಾನಪದ ಕಲಾ ತಂಡಗಳ ಮೆರಗು, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ವಿದ್ಯಾಗಣಪತಿ ಗೆಳೆಯರ ಸಂಘ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ. ತಾಂಜಾವೂರು ದೇವಾಲಯದ ಮಾದರಿಯಲ್ಲಿ ನಿರ್ಮಿಸಿದ ಸೆಟ್ನಲ್ಲಿ ಪ್ರತಿಷ್ಠಾಪಿಸಿದಂತಹ 18 ಅಡಿ ಎತ್ತರದ ಮಹಾಕಾಳ ರುದ್ರಗಣಪನ ಮೂರ್ತಿಯ ವಿಸರ್ಜನಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ಜಿಲ್ಲೆಯ ವಿವಿಧೆಡೆಯಿಂದ ಸಹಸ್ರಾರು ಸಂಖ್ಯೆಯ ಭಕ್ತರು ಆಗಮಿಸಿದರು. ತಳಿರು ತೋರಣಗಳೊಂದಿಗೆ ಸಿಂಗಾರಗೊಂಡಿದ್ದ ವಾಹನದಲ್ಲಿ ನಡೆದ ಗಣಪನ ಮೂರ್ತಿಯ ಮೆರವಣಿಗೆ ಮುತ್ತಿನ ಪಲ್ಲಕ್ಕಿಗಳು ಜೊತೆಗೂಡಿದ್ವು. ತಾಳ, ಮದ್ದಳೆ, ಡೋಲು, ಹಗಲು ವೇಷಧಾರಿಗಳು ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಮೆರವಣಿಗೆಯ ಮೆರುಗನ್ನು ಹೆಚ್ಚಿಸಿದವು.
ಭವ್ಯವಾದ ಮೆರವಣಿಗೆ ನೋಡಲು ರಸ್ತೆಯುದ್ದಕ್ಕೂ ವೃದ್ಧರು, ಮಕ್ಕಳು, ಮಹಿಳಾ ಭಕ್ತರು ಕಿಕ್ಕಿರಿದು ಸೇರಿ ದರ್ಶನವನ್ನ ಪಡೆದುಕೊಂಡ್ರು. ಯುವಕರು ಕೇಸರಿ ಬಾವುಟ ಹಿಡಿದು ಶಾಲು ತೊಟ್ಟು ಮೆರವಣಿಗೆಯನ್ನ ಕೇಸರಿಮಯಗೊಳಿಸಿದ್ರು. ಉತ್ಸವದ ಸಂದರ್ಭದಲ್ಲಿ ಯಾವುದೋ ರೀತಿಯ ಅವಘಡಗಳು ಸಂಭವಿಸಬಾರದು ಅಂತ ಪೊಲೀಸ್ ಇಲಾಖೆ ಹಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿತ್ತು. ಆಯಕಟ್ಟಿನ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಸಾರ್ವಜನಿಕ ಚಲನವಲನಗಳ ಮೇಲೆ ವಿಶೇಷ ನಿಗಾ ವಹಿಸಲಾಗಿತ್ತು. ಮುಸ್ಲಿಂ ಸಮುದಾಯದ ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ನೀರು ಹಾಗೂ ಜ್ಯೂಸ್ ವಿತರಣೆ ಮಾಡಿ ಭಾವೈಕ್ಯತೆ ಮೆರೆದರು. ಗುಟಕನಾಪುರದ ಬಳಿ ಮೊದಲೇ ಗುರುತಿಸಿದ್ದ ಉತ್ತರ ಪಿನಾಕಿನಿ ನದಿ ಪಾತ್ರದ ಜಾಗದಲ್ಲಿ ಬೃಹತ್ ಮೂರ್ತಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಯಂತ್ರಗಳ ಸಹಾಯದಿಂದ ನೀರಿನಲ್ಲಿ ವಿಸರ್ಜನೆ ಮಾಡಲಾಯಿತು. ಈ ಮೂಲಕ 15 ದಿನಗಳ ಕಾಲ ನಡೆದ ಉತ್ಸವಕ್ಕೆ ವೈಭವದ ವಿದಾಯ ಹೇಳಲಾಯಿತು. ದೇವಾಲಯದ ಸಮಿತಿಯ ಬೈಪಾಸ್ ರವಿ, ರಾಜಶೇಖರ್, ಜಗದೀಶ್, ಶಿವಕುಮಾರ್, ಬಾಬುರೆಡ್ಡಿ, ಲಕ್ಷ್ಮೀಪತಿ, ರಾಮಣ್ಣ, ಪವನ್ ರೆಡ್ಡಿ ಸೇರಿದಂತೆ ಇನ್ನಿತರ ಸಮಿತಿಯ ಪದಾಧಿಕಾರಿಗಳು ಹಾಗೂ ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಆ ಗ್ರಾಮದ ಯುವಕ ಯುವತಿ ಒಬ್ಬರನ್ನೊಬ್ಬರು ಕಳೆದ 3 ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಇಬ್ರು ಒಂದೇ ಸಮುದಾಯದವರು ಆಗಿದ್ರು. ಅವರ ಪ್ರೀತಿಗೆ ಯುವಕನ ಮಾವನೇ ವಿಲನ್ ಆಗಿದ್ದ. ಎಸ್, ಈ ನೊಂದ ಯುವತಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಸದ್ಯ ಈಗ ಮೆಟ್ಟಿಲೇರಿದ್ದಾಳೆ. ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದ ಯುವತಿ ಚೈತನ್ಯ ಹಾಗೂ ನಿಟ್ಟೂರು ಹೋಬಳಿಯ ಕಾರೆಹಳ್ಳಿ ಗ್ರಾಮದ ಯುವಕ ಮನು ಇಬ್ಬರು ಕಳೆದ 3 ವರ್ಷಗಳಿಂದ ಪರಸ್ಪರವಾಗಿ ಪ್ರೀತಿಸ್ತಾ ಇದ್ರು. ಯುವಕನ ಮಾವನೇ ಪ್ರೇಮಿಗಳ ಪ್ರೀತಿಗೆ ವಿಲನ್ ಆಗಿದ್ದಾರೆ. ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಲು ಇಚ್ಛಿಸಿದ್ರು. ಆದ್ರೆ ಯುವಕನ ಮಾವ ಹುಡುಗ ಹುಡುಗಿ ಒಂದೇ ಸಮುದಾಯದವರಾದರೂ ಮದುವೆ ಮಾಡಲು ನಿರಾಕರಿಸಿದ್ದಾರೆ. ಯುವಕನ ಮಾವ ಯುವತಿಗೆ ನಿಂದಿಸಿದ್ದು, ಹುಡುಗಿಗೆ ನೀನು ಹುಡುಗನ ಜೊತೆ ಮಲಗಿದರೆ ಎಷ್ಟು ಲಕ್ಷ ಬೇಕಾದರೂ ದುಡ್ಡು ಕೊಡುತ್ತೇನೆ ಎಂದಿದ್ದಾರೆ. ವಿನಾಕಾರಣ ಹುಡುಗನನ್ನ ಎಸ್ಕೇಪ್ ಮಾಡಲಾಗಿದೆ. ಪ್ರಕರಣ ಸಂಬಂಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಗುಬ್ಬಿ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಸಂತ್ರಸ್ತ ಯುವತಿ ಚೈತನ್ಯ ಗುಬ್ಬಿ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಹಾಕಿ ಹೇಳಿಕೆ ನೀಡಿದ್ದಾಳೆ. ಒಂದು ಹುಡುಗನ 3 ವರ್ಷದಿಂದ ಇಷ್ಟಪಡ್ತಿದ್ದೆ, ಅವನನ್ನು ಇಷ್ಟಪಡ್ತಿದ್ದ. ಮನೇಲೆಲ್ಲ ಒಪ್ಪಿಸಿ ಮದುವೆ ಆಗೋಣ ಅಂತ, ಅವನಿಗೆ ಕೆಲಸ ಸಿಕ್ಕಿದ್ಮೇಲೆ ಮದುವೆ ಆಗೋಣ ಅಂತ ಹೇಳಿದ್ದ. ಹ್ಞೂ ಸರಿ ಅಂತ ಅವನಿಗೆ ಕೆಲಸನೂ ಸಿಕ್ತು. ನಮ್ಮಮ್ಮನ ಹತ್ರ ಬಂದಿಂಗೆ ನನಗೆ ಕೆಲಸ ಸಿಕ್ಕೈತೆ, ಮದುವೆ ಆಗ್ತೀನಿ, ಮದುವೆ ಮಾಡಿಕೊಡ್ರಿ ಅಂತ ಕೇಳ್ದ. ನಮ್ಮಮ್ಮ ಅದಕ್ಕೆ ನಿಮ್ಮ ಮನೇಲೂ ಒಪ್ಪಿಸು ಒಂದು ಮಾತು ಅಂತ ಅಂದಿದ್ದಕ್ಕೆ ಹ್ಞೂ ಒಪ್ಪಿಸ್ತೀನಿ ಅಂದ. ಅವ್ರ ಮನೇಲಿ ಹೋಗಿ ಏನೋ ಕೇಳಿದ್ದಾನೆ, ಅದಕ್ಕೆ ಅವರು ಹ್ಞೂ ಮಾಡೋಣ ಮಾಡೋಣ ಅಂತಿದ್ರು. ಇವ್ರು ಯಾಕೋ ಮಾಡೋಂಗೆ ಕಾಣಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಹತ್ರ ಬಂದು ನೀವೇ ಮಾಡಿಕೊಡ್ರಿ ಅಂತ ಕೇಳ್ದ. ನಮ್ಮಮ್ಮ ಅದಕ್ಕೆ ಹ್ಞೂ ಸರಿ ಆಯಿತು ಮಾಡಿಕೊಡ್ತೀನಿ, ಈ ಭಾನುವಾರ 14th ಮದುವೆ ಯಡಿಯೂರಲ್ಲಿ ಮಾಡಿಕೊಡ್ತೀನಿ ಬಾ ಅಂತ ಅಂದರು. ಹ್ಞೂ ಸರಿ ಅಂತ ಅವನು ಫ್ರೆಂಡ್ಸ್ಗೆಲ್ಲ ಹೇಳಿ ಕೆಲಸದಿಂದ ಹಂಗೆ ಬರೋಂಗೆ ಮಾಡ್ಕೊಂಡಿದ್ದ. ಅಷ್ಟರಲ್ಲಿ ಯಾರೋ ಅವ್ರ ಮನೇಲಿ ಹೇಳಿದ್ದಾರೆ ಹಿಂಗೆ ಮದುವೆ ಆಗ್ತಿದ್ದಾನೆ ಅಂತ. ಅವ್ರ ಮನೇವ್ರು ನಾವೇ ಮಾಡ್ಕೊಡ್ತೀನಿ ಬಾ ಅಂತ ಕರೆಸಿಸ್ಕೊಂಡು ಅವನಿಗೆ ಫೋನ್ ಎಲ್ಲ ಕಿತ್ಕೊಂಡು ಹೊಡೆದು ನಮಗೆ ಫೋನ್ ಮಾಡಿ ಎದುರಿಸಿ ಹಿಂಗೆ ಮದುವೆ ಆದರೆ ಸರಿ ಇರಲ್ಲ, ನಿಮ್ಮನ್ನು ಬಿಡಲ್ಲ ಅಂತ ಹೇಳಿ ಅವ್ನು ಫೋನ್ ಕಿತ್ಕೊಂಡು ಅವನಿಗೆ ಹೊಡೆದು ಎಲ್ಲ ಇದು ಮಾಡಿ ಕೂಡಾಕೊಂಡಿದ್ರು. 3 ದಿನ ಆದಮೇಲೆ ಕೆಲಸ ಕಳಿಸಿದ್ದಾರೆ, ಅಲ್ಲಿಗೆ ಕರೆಸ್ಕೊಂಡಿದ್ದ. ಮದುವೆ ಆಗೋಣ ಬಾ ಅಂತ ಅಲ್ಲಿಂದ ಹಿಂಗೆ ಗುಬ್ಬಿ ಕರ್ಕೊಂಬಂದು ಅವ್ರ ಮನೆಯವ್ರಿಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡಲ್ಲಿ ಎಲ್ಲರನ್ನು ಕೂರ್ಸಿ ಮಾತಾಡ್ತಿದ್ರು, ಈಗ ಎಷ್ಟು ವರ್ಷದಿಂದ ಹಿಂಗೆ ಲವ್ ಮಾಡ್ತಿದ್ದೀರಾ, ಮದುವೆ ಆಗ್ತೀರಾ ಅಂದ. ಅವನು ನಾನು ಆಗ್ತೀನಿ ಮದುವೆನ ಅಂತ ಅಂದ. ಆಮೇಲೆ ಅವರು ಎಲ್ಲ ಹ್ಞೂ ಸರಿ ನೀವು ಮದುವೆ ಆದರೆ ನಮ್ಮ ತಂಟೆಗೆ ಬರಬೇಡ್ರಿ, ನಿಮ್ಮ ಪಾಡಿಗೆ ನೀವು ಇರ್ರಿ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ ಅಂದರು. ಹ್ಞೂ ಸರಿ ಅನ್ನೋ ಅಷ್ಟರಲ್ಲಿ ಅವ್ರ ಮಾವ ಇದ್ದವನು ಯಾವುದೋ ಫೋನ್ ಬಂದೈತೆ ತಗೋ ಅಂತ ಆಚೆ ಕರೆದ್ಬಿಟ್ಟು ಅವನನ್ನು ಅವ್ರ ಮನೆಯವ್ರ ಕಡೆ ಎಲ್ಲ ಇದು ಮಾಡಿ ಕರ್ಕೊಂಡು ಹೋಗ್ಬಿಟ್ಟವ್ರೆ, ನಾನು ಬರ್ತಾನೆ ಅಂತ ಒಳಗೇ ಇದ್ದೀನಿ, ಬರಲಿಲ್ಲ. ಅವ್ರ ಮಾವ ಬಂದು ಹಿಂಗೆಲ್ಲ ಮದುವೆ ಎಲ್ಲ ಬೇಡ, ಮರ್ಯಾದೆ ಹೋಗುತ್ತೆ, ನಿನ್ನ ಪಾಡಿಗೆ ನೀನಿರು, ನಿನ್ನ ಮಲಿಕೊಂಡಿದ್ರೆ ಹೇಳು ಎಷ್ಟು ಲಕ್ಷ ಬೇಕು ನಿನಗೆ ಕೊಡ್ತೀನಿ ಅಂತ ಅಂದ. ಅದಕ್ಕೆ ನಾನು ಹಂಗಾಗಿದ್ರೆ ನಾನು ಲವ್ ಮಾಡ್ತಿರ್ಲಿಲ್ಲ, ನನಗೆ ಮದುವೆ ಮಾಡಿಸ್ರಿ ಅಂದರೆ ಮದುವೆ ಎಲ್ಲ ಆದರೆ ನಾನು ಮದುವೆ ಮಾಡಿಸಲ್ಲ ನಿಮಗೆ, ನಿನ್ನನ್ನಂತೂ ಬಿಡಲ್ಲ, ನೇಣಾಗಿ ಸಾಯಿಸ್ತೀನಿ ಇಬ್ರು ನಿಮ್ಮ ಮದುವೆ ಆದರೆ. ಅದೇನು ಮಾಡ್ಕೊಂತೀಯ ಮಾಡ್ಕೋ ಹೋಗು, ನಾನೇನು ಮಾಡೋಕ್ಕಾಗಲ್ಲ ನೀನು ಅಂತ ಎಲ್ಲ ಎದುರಿಸ್ಬಿಟ್ಟು ನನ್ನ ಬಸ್ ಸ್ಟ್ಯಾಂಡಲ್ಲೇ ಬಿಟ್ಟು ಹೋದ. ನಾನು ಈ ಬಗ್ಗೆ ದಲಿತ ಮುಖಂಡ ಗೂಳೂರು ಸಿದ್ದರಾಜು ಮಾತನಾಡಿದ್ದಾರೆ. ಹುಡುಗ ಹುಡುಗಿ ಒಂದೇ ಸಮುದಾಯದವರಾದರೂ ಮದುವೆಗೆ ನಿರಾಕರಿಸಿ ಹುಡುಗನನ್ನ ಕೂಡಿ ಹಾಕಿದ್ದಾರೆ. ಸ್ವಾಮಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ, ನಿಮ್ಮ ಊರಿನ ದಲಿತರ ಮೇಲೆ ಭಾರಿ ಶೋಷಣೆ ನಡೆಯುತ್ತಿದೆ, ಈ ಹೆಣ್ಣು ಮಗುವಿಗೆ ನ್ಯಾಯ ಕೊಡದಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ಅಧ್ಯಕ್ಷರು ಗೂಳೂರು ಸಿದ್ದರಾಜು ಅಂತ ಹೇಳ್ಬಿಟ್ಟು
ಹುಡುಗಿನೂ ಎಸ್ ಸಿ ಹುಡುಗನೂ ಎಸ್ ಸಿ, ಅದ್ರಾಗ ಗೊಂದಲ ಯಾಕೆ ಮಾಡ್ಕೊಂಡವ್ರೆ ಅಂತ ಗೊತ್ತಾಗ್ತಿಲ್ಲ. ಈ ಗುಬ್ಬಿ ತಾಲೂಕಲ್ಲಿ ಒಂದು ವಲಯರು ಅನ್ನೋದು ಒಂದು ಮಾದಿಗರು ಅನ್ನೋದೊಂದು ಪ್ರಶ್ನೆ ಇಕ್ಕೊಂಬಿಟ್ಟು ಗೊಂದಲ ಮಾಡ್ಕೊಂಡವ್ರೆ. ನಾವು ಬಾಬಾ ಸಾಹೇಬ್ರಿಗೆ ಎರಡು ಕಣ್ಣಂತ ನಾನು ತಿಳ್ಕೊಂಡು ನಾವು ಈ ಸಂಘಟನೆ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಬಟ್ ಈ ತಾಲೂಕಲ್ಲೇ ಒಂಥರ ವಿಚಿತ್ರವಾದಂಥ ಹೋರಾಟಗಳು ನಡೀತಾವೆ ಅಂತ ನಮ್ಮ ಎಲ್ಲ ಅಭಿಪ್ರಾಯ ಅನ್ನಿಸ್ತಾ ಇದೆ ಮನಸ್ಸಿಗೆ. ಹೇಗಪ್ಪ ಅಂದರೆ ಇಲ್ಲಿ ವಲಯರನ್ನು ಪದ ಮಾದಿಗರನ್ನು ಪದ ಒಂದು ಬೇಡ ಮಾಡ್ಕೊಂಡ್ಕೊಂತವ್ರೆ. ಹುಡುಗಿ ಬಂದು ಮಾದಿಗರು, ಹುಡುಗ ಬಂದು ಒಲೆಯರು ಅನ್ನೋ ಒಂದು ಒಂದು ದೃಷ್ಟಿಯಿಂದ ನಾ ಮದುವೆ ಮಾಡ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರ ಮಾವ ಬೆಂಗಳೂರಲ್ಲಿ ಅವನೇ, ಅವ್ರ ಮಾವ ನೀನು ಎಷ್ಟು ಲಕ್ಷ ಕೊಡಬೇಕು ಹೇಳು ನನ್ನ ಅಡಿಯ ಜೊತೆ ಮನೆಗೆ ಎದ್ದಿರೋದಕ್ಕೆ ಅಂತ ಕೇಳ್ತಾನೆ. ಹಂಗಾದರೆ ಈ ಸಮಾಜದ ಹೆಣ್ಮಕ್ಳುಗಳು ಏನಾಗಬೇಕು ಅಂತ ಈ ಪ್ರಜಾಪ್ರಭುತ್ವದಲ್ಲಿ ತಿಳ್ಕೊಂಡವ್ರು ಅನ್ನೋದು ಒಂದು ಗೊತ್ತಿಲ್ಲ. ಒಂದು ಎರಡನೇದು ಗುಬ್ಬಿ ಮಹಿಳಾ ಗುಬ್ಬಿ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹುಡುಗಿ ಸೂಸೈಡ್ ಮಾಡ್ಕೊಂಡೈತೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ತಗೊಂಬಂದವ್ರೆ, ಹುಡುಗಿಗೊಂದು ಎನ್ ಸಿ ಕೊಟ್ಟಿಲ್ಲ. ಪೊಲೀಸ್ ಇಲಾಖೆ ಸತ್ತೋಗ್ಬಿಟ್ಟೈತೋ ಬದುಕೈತೋ ಗೊತ್ತಿಲ್ಲ. ಅದೊಂದು ದಯಮಾಡಿ ನಮ್ಮ ದಕ್ಷ ಪ್ರಾಮಾಣಿಕವಾದಂಥ ಎಸ್ ಪಿ ಸಾಹೇಬ್ರು ಅವರೇ, ಅವರು ಕಾಲಿಕ್ಕಿತ್ತು ಜಿಲ್ಲೆಗಳಲ್ಲಿ ಉತ್ತಮವಾದಂಥ ಹೆಸರುಗಳು ತಗೊಂಬಂದವ್ರೆ. ಗುಬ್ಬಿ ತಾಲೂಕಿಗೆ ವಿಶೇಷವಾಗಿ ಅವ್ರು ಗಮನ ಹರಿಸ್ಬೇಕು. ಏನಕ್ಕೆಂಬ ಅಂದರೆ ಇವತ್ತು ನಂದಿರೋ ದಲಿತ ಹೆಣ್ಮಕ್ಳುಗಳಿಗೆ ಇಷ್ಟೊಂದು ಕಿರುಕುಳ ಆಗಿ ಇಷ್ಟೊಂದು ಅನ್ಯಾಯ ಆದ್ರೂ ಪೊಲೀಸ್ ಗುಬ್ಬಿ ಪೊಲೀಸ್ ಸ್ಟೇಷನ್ಗೆ ಒಂದು ಸೋಜನೆ ಇಲ್ಲ, ಒಂದೊಬ್ಬ ಲೀಡ್ರು ಬಂದರೂ ಒಂದು ಸೋಜನೆ ಇಲ್ಲ, ನಂದಿರೋ ಒಂದು ಮಹಿಳೆ ಬಂದರೂ ಒಂದು ಸೋಜನೆ ಇಲ್ಲ. ಇವತ್ತು ಸ್ಟೇಷನ್ಗೆ 8 ದಿವಸ ಆಗಿದೆ ಸರ್, 7-8 ದಿವಸ ಟೈಮ್ ಮಾತ್ರ ಹುಡುಗಿಗೆ ಒಂದು ಎನ್ ಸಿ ಕೊಟ್ಟಿಲ್ಲ ಅಂದರೆ ಪೊಲೀಸ್ ಇಲಾಖೆ ಸತ್ತೋಗ್ಬಿಟ್ಟದ ಸರ್. ಬಾಬಾ ಸಾಹೇಬರು ಸಂವಿಧಾನ ಬರ್ಕೊಟ್ಟಂಥ ಮೊಮ್ಮಕ್ಕಳಿಗೆ ನ್ಯಾಯ ಕೊಡ್ತಿಲ್ಲ ಅಂದರೆ ಇನ್ನು ಯಾರಿಗೆ ಸರ್ ನ್ಯಾಯ ಕೊಡೋಕ್ಕಾಗತ್ತೆ? ಇಲ್ಲಿ ನಾವು ಇನ್ಯಾರು ನೆಚ್ಕೊಂಡು ಹೋಗೋಣ, ಆರಕ್ಷಕರು ಅಂತ ಬಂದಿದ್ದೀವಿ, ಅವರೇ ರಾಕ್ಷಸರಾಗಿ ನಿಂತ್ಕೊಂಡ್ರೆ ನಾವೆಲ್ಲರೂ ನಾವು ಬೇರೆ ಕಡೆ ನ್ಯಾಯ ಸಿಗೋದು ಹೇಳ್ರಿ? ಮೊಮ್ಮಕ್ಕಳಿಗೆ ಏನಾರು ನ್ಯಾಯ ದೊರಕಿಸ್ಲಿಲ್ಲ ಅಂದರೆ ಅಗೋರಾತ್ರಿ ಧರಣಿ ಪೊಲೀಸ್ ಸ್ಟೇಷನ್ ಬಾಕ್ಲಲ್ಲೇ ಕುಂತ್ಕೊಂಡು ಧರಣಿ ಮಾಡ್ತೀವಿ. ದಲಿತ ಸೇನೆ ರಾಮಿಲ್ಲ ಸಂಘಟನೆ ವತಿಯಿಂದನಾ? ಹೆಣ್ಮಕ್ಳಿಗೆ ನ್ಯಾಯ ಸಿಗತಕ್ಕ ನಾವಂತೂ ಹಾಚ್ಕೋಗಲ್ಲ. ಅವ್ನ ಬರಬೇಕು, ಹುಡುಗನ್ನ ಹುಡುಗರ ಮಾವನ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕು. ಹುಡುಗ ಬಂದು ಕರೆಸಿ ಹುಡುಗಿ ತಾಳಿ ಕಡಿಸಿ ಅವರಿಬ್ಬರು ಸಂಸಾರ ಮಾಡ್ಕೊಡೋಕೆ ಒಂದು ಅನುಮತಿ ಮಾಡಿಕೊಡ್ಬೇಕು ಅಂತ ತಮ್ಮ ಮಾಧ್ಯಮದವ್ರ ಮುಖಾಂತರ ಕೇಳ್ಕೊತ ಇದ್ದೀನಿ. ದಯಮಾಡಿ ನಮಗೆ ಮಾಧ್ಯಮರವರೇ ರಕ್ಷಣೆ, ಮಾಧ್ಯಮದವನ್ನ ಕೈ ಮುಗಿದು ಕೇಳ್ಕೊತ ಇದ್ದೀನಿ. ದಯಮಾಡಿ ಇದು ನಾವು ಕೊಡ್ತಿರೋಂಥ ಸುದ್ದಿ ಎಸ್ ಪಿ ಸಾಹೇಬ್ರು ಮುಟ್ಟಬೇಕು. ತಮ್ಮ ಕೈ ಮುಗಿದು ರಿಕ್ವೆಸ್ಟ್ ಕೇಳ್ಕೊತ ಇದ್ದೀನಿ ಸಾಹೇಬ್ರೆ. ಗುಬ್ಬಿ ಪೊಲೀಸ್ನ ಸ್ಟೇಷನ್ ಸತ್ತೋಗಿದೆ ನ್ಯಾಯ. ಇನ್ನು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿ 4 ದಿನ ಕಳೆದರೂ ಪೊಲೀಸರು ಹುಡುಗನನ್ನ ಕರೆಸಿ ವಿಚಾರಣೆ ಮಾಡುವುದನ್ನ ವಿಳಂಬ ಮಾಡುತ್ತಿದ್ದಾರೆ ಎಂದು ಯುವತಿ ಚೈತನ್ಯ ಮತ್ತು ಕುಟುಂಬದವರು ಆರೋಪಿಸಿದ್ದಾರೆ. ತಕ್ಷಣವೇ ಈ ಬಗ್ಗೆ ಪೊಲೀಸರು ಕ್ರಮ ಕೈಗೊಂಡು ಯುವ ಪ್ರೇಮಿಗಳಿಗೆ ನ್ಯಾಯ ಕೊಡಿಸಬೇಕಾಗಿದೆ. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ನಗರವನ್ನ ಸ್ವಚ್ಛವಾಗಿ ಸುಂದರವಾಗಿ ಇಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಪ್ರಮುಖವಾದದ್ದು ಎಂದು ಗುಬ್ಬಿಯ ಶಾಸಕ ಎಸ್ ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡುತ್ತಾ ಒತ್ತಡದಲ್ಲಿ ಕೆಲಸ ಮಾಡುತ್ತಾರೆ, ನಿಷ್ಠೆಯಿಂದ ಕಾಯಕ ಮಾಡುತ್ತಾರೆ. ವರ್ಷದಲ್ಲಿ ಒಂದು ದಿನ ಅವರಿಗೆ ವಿಶ್ರಾಂತಿ ನೀಡಿ ಪೌರ ಕಾರ್ಮಿಕರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಪೌರ ಕಾರ್ಮಿಕರಿಗೆ ತಲುಪಿಸಲಾಗುವುದು. ಅವರು 20 ಜನ ಪೌರ ಕಾರ್ಮಿಕರನ್ನು ಕಾಯಂ ಮಾಡಲಾಗಿದೆ. ಇದರ ಜೊತೆಗೆ 45 ಮಂದಿ ಕೆಲಸ ಮಾಡುತ್ತಿದ್ದಾರೆ. ನಗರ ಬೆಳೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ 20 ಜನ ಪೌರ ಕಾರ್ಮಿಕರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲಾಗುವುದು ಅಂತ ತಿಳಿಸಿದರು. 1 ಎಕರೆಯಲ್ಲಿ ಪೌರ ಕಾರ್ಮಿಕರಿಗೆ 30 ನಿವೇಶನಗಳನ್ನು ಹಂಚಿಕೆ ಮಾಡಲಾಗ್ತದೆ. ಇನ್ನು 2 ಎಕರೆ ಜಮೀನು ಪಡೆದು ಎಲ್ಲ ಪೌರ ಕಾರ್ಮಿಕರಿಗೂ ನಿವೇಶನಗಳನ್ನು ನೀಡಲಾಗುತ್ತದೆ. ಯುಜಿಡಿಗೆ 3 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗದು. ಮುಂದಿನ 6 ತಿಂಗಳಲ್ಲಿ ಯುಜಿಡಿ ಪೂರ್ಣಗೊಳ್ಳಲಿದೆ. ಹಾಗೂ ಪೌರ ಕಾರ್ಮಿಕರಿಗೆ ಏಕರೂಪದ ಸಮವಸ್ತ್ರವನ್ನು ನೀಡಲು ಅಧಿಕಾರಿಗಳಿಗೆ ಸೂಚಿಸಿದರು. ದಿನ ಸಿಗಲ್ಲ ನಿಮಗೆ, ಸೋಮ ಸೋಮವಾರ ಬರ್ತೀವಿ. ಇವತ್ತು ಪೌರ ಕಾರ್ಮಿಕ ದಿನಾಚರಣೆ, ನಿಮ್ಮನ್ನ ಸಂತೋಷವಾಗಿ ಯಾರೊಂದೇ ಬೈದಂಗೆ ಸಂತೋಷವಾಗಿ ನಿಮ್ಮನ್ನ ಕಳಿಸಬೇಕು ಅಂತಕ್ಕಂಥದ್ದು ಎಲ್ಲ ಸದಸ್ಯರ ಒಂದು ಉದ್ದೇಶ ಮತ್ತು ಕಾಳಜಿ ಆಗಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೆ ಏನೇನು ಕೇಳಿರಲ್ಲ ಅಂದ್ರೆ, ನೀವು ಬರೀ ಯೂನಿಫಾರ್ಮ್ ಕೇಳಲ್ಲ. ಯೂನಿಫಾರ್ಮ್ ನಿಮ್ಗೆ ಎಲ್ಲ ರೀತಿ ಒಳ್ಳೆಯ ಯೂನಿಫಾರ್ಮ್ ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇಟ್ಕೊಂಡು ಅವರೆಲ್ಲರಿಗೂ ನೀವೇ ತರಿಸಿ ಒಳ್ಳೆಯವ ಹೊಲಿಸ್ಕೊಡ್ತಕ್ಕಂಥದ್ದು ಮಾಡಿ ನಾವು ಮಾಡ್ತೀವಿ. ಇನ್ನೇನಾದ್ರು ಕೇಳ್ತಾರೆ ಅನ್ಕೊಂಡಿದ್ದೆ ಜಯರಾಮ್ ಅವೇನು ಕೇಳಿದ ಚೆನ್ನಾಗವ್ರಿ ಅಂತ ಅನ್ಕೊಂತೀನಿ. ಏನು ಸಮಸ್ಯೆ ಮಾಡಿದೀವಿ 30 ಜನಕ್ಕೆ, ಅದನ್ನ ಫಲಾನುಭವಿಗಳನ್ನು ಕೂಡ ಈ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಆಯ್ಕೆ ಮಾಡಿ ಡಿ ಸಿ ಅವರಿಗೆ ಕಳಿಸ್ತಕ್ಕಂಥದ್ದು ಮಾಡ್ತೀವಿ. ನಾನು ಅದು ಪಕ್ಕದಾಗ ಇನ್ನೂ ಲ್ಯಾಂಡ್ ಇದೆ, ನಾನು ಇನ್ನೂ 1-2 ಎಕರೆ ತಹಸೀಲ್ದಾರಿಗೆ ನೀವೊಂದು ರಿಕ್ವೆಸ್ಟ್ ಕೊಡ್ಬೋದು. ನಾನು ಇನ್ನೂ 2 ಎಕರೆ ಕೊಡಿಸ್ತಕ್ಕಂಥದ್ದನ್ನ ಮಾಡ್ತೀನಿ. ಅಲ್ಲಿ ಕೊಟ್ಟು ಅದನ್ನ ಪೂರ ಡೆವಲಪ್ ಮಾಡೋಕ್ಕೂ ನಾವು ದುಡ್ಡು ಇಟ್ಕೊಂಡಿದ್ದೀವಿ. ಅದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ 2 ಎಕರೆ ಜಾಸ್ತಿ ಆಗಲಿ, ನಾವು ಅಲ್ಲಿ ಡೆವಲಪ್ ಮಾಡಿ ಎಷ್ಟು ಜನ ಔಟ್ಸೋರ್ಸ್ ಅಲ್ಲಿ ಮಾಡ್ತಕ್ಕಂಥವ್ರಿಗೂ ಕೂಡ ಅಲ್ಲಿ ನಿಮಗೆ ಸೈಟ್ ಅನ್ನು ಒದಗಿಸ್ಕೊಡ್ತಕ್ಕಂಥದ್ದ ನಾವು ಪಟ್ಟಣ ಪಂಚಾಯತಿ ವತಿಯಿಂದ ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ಎಲ್ಲರಿಗೂ ಕೂಡ ನಾನು ಅವ್ರೇನೇನು ತಿಂತಾರೆ ಅದನ್ನೆಲ್ಲ ಮಾಡಿಸುತ್ತೆ ಹೇಳಿದೆ. ಮಂಚಿ ನೀವು ಕೇಳಿದೆ ಏನೇನು ಮಾಡಿಸಿದ್ಯಾ ಅಂತ, ಒಬ್ಬ ನೀವು ಮಟನ್ ಕೇಳಿದಂತೆ.
ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದಿಂದ ಪಟ್ಟಣ ಪಂಚಾಯಿತಿಯವರೆಗೂ ಪೌರ ಕಾರ್ಮಿಕರು ಮೆರವಣಿಗೆಯಲ್ಲಿ ಸಾಗಿದರು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರೊಂದಿಗೆ ಸೇರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಸಖತ್ ಸ್ಟೆಪ್ ಹಾಕಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಮತಾ, ಸದಸ್ಯರು, ಸಿಬ್ಬಂದಿ, ಪೌರ ಕಾರ್ಮಿಕರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಸಂಗೊಳ್ಳಿ ರಾಯಣ್ಣನ ಪತ್ತಿನ ಸಹಕಾರ ಸಂಘ ಕೇವಲ ಬ್ಯಾಂಕಿನ ವ್ಯವಹಾರಕ್ಕೆ ಅಲ್ಲದೆ ಪ್ರತಿಭಾ ಪುರಸ್ಕಾರ ಹಾಗೂ ಮಹಿಳಾ ಸಬಲೀಕರಣದತ್ತ ಹೆಚ್ಚಿನ ಒತ್ತನ್ನ ನೀಡ್ತಾ ಇರುವಂತದ್ದು ಶ್ಲಾಘನೀಯ ಎಂದು ಹೊಸದುರ್ಗ ತಾಲೂಕಿನ ಕನಕದುರ್ಗ ಪೀಠಾಧ್ಯಕ್ಷರಾದ ಕಾಗಿನೆಲೆ ಮಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಗಳು ಗುಬ್ಬಿಯಲ್ಲಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ಹಮ್ಮಿಕೊಂಡಿದ್ದ ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರ ಸಂಘದ ವತಿಯಿಂದ 17ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರ ಸಂಘ ಕೇವಲ ಕಡಿಮೆ ಅವಧಿಯಲ್ಲಿ ಜಿಲ್ಲಾ ಮಟ್ಟದ ಹಂತದಲ್ಲಿ ಬೆಳೆದಿದ್ದು, ಕೇವಲ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಪ್ರತಿಭಾ ಪುರಸ್ಕಾರ, ಮಹಿಳಾ ಸಬಲೀಕರಣಕ್ಕಾಗಿ ಶ್ರೀ ಶಕ್ತಿ ಸಂಘಟನೆಗಳಿಗೆ ಆರ್ಥಿಕ ಸಹಾಯ ಮಾಡುತ್ತಿದೆ. ಕಾಗಿನೆಲೆ ಶ್ರೀಶಕ್ತಿ ಸ್ವಸಹಾಯ ಸಂಘಕ್ಕೆ ರಾಜ್ಯ ಮಟ್ಟದಲ್ಲಿ ಶ್ರೀಮಠದ ವತಿಯಿಂದ ಪ್ರಥಮ ಬಾರಿಗೆ ಮಹಿಳಾ ಬ್ಯಾಂಕ್ ತೆರೆಯುವ ಚಿಂತನೆ ಪ್ರಗತಿಯಲ್ಲಿದೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಕನಕ ಗುರು ಪೀಠಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಲು ತಿಳಿಸಿದರು. ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ತುಮಕೂರಿನ ಶ್ರೀ ರೇವಣ್ಣ ಸಿದ್ದೇಶ್ವರ ಮಠದ ಶ್ರೀ ಬಿಂದುಶೇಖರ್ ಒಡೆಯಾರ್, ಸಂಘದ ಅಧ್ಯಕ್ಷ ದೊಡ್ಡಯ್ಯ, ಉಪಾಧ್ಯಕ್ಷ ನಾಗರಾಜು, ರವಿಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಮೋಹನ್, ಎಂಎನ್ ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶೇಷವಾದ ಕಾಳಜಿಯನ್ನ ಹೊಂದಿದ್ದಾರೆ. ಮುಖ್ಯಮಂತ್ರಿಗಳ ವಿವೇಚನಾಧಿಕಾರ ಬಳಸಿಕೊಂಡು ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದು ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ನಡೆದ ವಿಶ್ವಕರ್ಮ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಹಿಂದೆ ವಿಶ್ವಕರ್ಮ ಸಮಾಜದ ಶ್ರೀ ಕಾಳಿಕಾಂಬಾ ದೇವಾಲಯದ ನಿರ್ಮಾಣ ಮಾಡಲಾಗುವುದು ಎಂದು ಭರವಸೆ ನೀಡಲಾಗಿತ್ತು. ಅದೇ ರೀತಿ ಪಟ್ಟಣ ಪಂಚಾಯಿತಿಯಿಂದ 10 ಲಕ್ಷ ರೂಪಾಯಿಯನ್ನು ಹಾಕಲಾಗುವುದು, ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿಯನ್ನು ನೀಡುತ್ತೇನೆ, ಸವಿತಾ ಸಮಾಜ ಮತ್ತು ಮಡಿವಾಳ ಸಮಾಜಕ್ಕೂ ತಲಾ 10 ಲಕ್ಷ ರೂಪಾಯಿಗಳನ್ನು ಹಾಕಲಾಗಿದೆ ಎಂದು ತಿಳಿಸಿದರು. ಮುಂದಿನ ಯೋಜನೆಗಳು ಇರ್ತಾ ಇರುತ್ತೆ ಸರ್? ನಾವು ಹಿಂದೆ ಇವರಿಗೆಲ್ಲ ಮಾತು ಕೊಟ್ಟಿದ್ದೋ, ಇವರಿಲ್ಲೊಂದು ದೇವಸ್ಥಾನ ಕಟ್ಟಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿದ್ರು, ಅವರಿಗೆ ಮಾತು ಕೊಟ್ಟಿದ್ದೋ. ಅದ್ರ ಪ್ರಕಾರ ನಾನು ಈ ತಿಂಗಳಲ್ಲಿ 10 ಲಕ್ಷ ರೂಪಾಯಿ ಅವರಿಗೆ ಹಾಕ್ಸ್ಕೊಡ್ತೀನಿ. ನಂತರ ಈಗ 30 ಲಕ್ಷ ರೂಪಾಯಿ ಇದೆ ನಮ್ಮ ಪಟ್ಟಣ ಪಂಚಾಯತಿಲಿ, ಅದರಲ್ಲಿ ಇವ್ರಿಗೆ 10 ಲಕ್ಷ, ಆಮೇಲೆ ಸವಿತಾ ಸಮಾಜಕ್ಕೆ 10 ಲಕ್ಷ, ಮತ್ತು ಇವರು ಮಡಿವಾಳ ಸಮಾಜಕ್ಕೆ 10 ಲಕ್ಷ ಹಾಕ್ಬಿಡ್ಬೇಕು. ಮಡಿವಾಳ ಸಮಾಜದ್ದು ಹಿಂದೆ ಹಾಕಿದ್ದು 15 ಲಕ್ಷ ಹಾಕಿದ್ದು, ಅದು ಅರ್ಧ ಬರ್ಧ ಆಗೈತೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಇವ್ರನ್ನ ಹಿಡಿಯೋಕ್ಕೆ ಪ್ರಾರಂಭಿಕವಾಗಿ ಈಗ 10 ಲಕ್ಷ ಕೊಡ್ತಕ್ಕಂಥದ್ದು ಮಾಡ್ತೀನಿ. ನಾನು ಕೂಡ ಇವ್ರು ಪ್ರಾರಂಭ ಮಾಡಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ಕೂಡ ಕೊಡ್ತೀನಿ. ಆಯಿತು, ಇನ್ನು ಕೊಡ್ತೀನಿ. ಕೊಟ್ಟು ನಮ್ಮ MLA ಗ್ರಾಂಟಲ್ಲೂ ಹಾಕಿ ಅವರಿಗೆ ಮಾಡಿಸ್ಕೊಡ್ತಕ್ಕಂಥದ್ದನ್ನ ಕಂಪ್ಲೀಟ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಕ್ಕಂಥದ್ದು ಮಾಡ್ತೀನಿ. ಆಮೇಲೆ ಎಸ್ಟಿಮೇಟ್ ಕೊಟ್ಟರೆ ಅವರು ನಾನು ಮುಖ್ಯಮಂತ್ರಿಗಳಿಗೆ ಕೊಟ್ಬಿಟ್ಟು, ಅವರು ಮೈಕ್ರೋ ಮೈನಾರಿಟಿ ಅಂದರೆ ಮುಖ್ಯಮಂತ್ರಿಗಳು ವಿಶೇಷವಾಗಿ ಕಾಳಜಿ ಇರ್ತಕ್ಕಂಥವ್ರು, ಅವರ ವಿವೇಚನಾ ಕೂಟದಲ್ಲೂ ಕೂಡ ಒಂದಷ್ಟು ದುಡ್ಡು ಕೊಡಿಸ್ತಕ್ಕಂಥದ್ದು ಕೊಟ್ಟು ಕಂಪ್ಲೀಟ್ ಮಾಡಿಸ್ಕೊಡ್ತಕ್ಕಂಥದ್ದು ಮಾಡ್ತೀನಿ. ಥ್ಯಾಂಕ್ ಯು.
ಅಧ್ಯಕ್ಷ ಕಮಲ ನಭಾಚಾರಿ ಮಾತನಾಡಿ, ವಿಶ್ವಕರ್ಮ ಸಮಾಜ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವ ರಾಜಕೀಯ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಸಮಾಜ ಜಾಗೃತರಾಗಿ ಒಗ್ಗಟ್ಟಿನಿಂದ ಸಂಘಟಿತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಪ್ರಧಾನ ವಿಶ್ವಕರ್ಮ ಯೋಜನೆಯಲ್ಲಿ ವಿಶ್ವಕರ್ಮ ಸಮಾಜ ಸೌಲಭ್ಯಗಳನ್ನು ಪಡೆಯುತ್ತಿಲ್ಲ, ಬದಲಿಗೆ ಬೇರೆಯವರು ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಉಪಾಧ್ಯಕ್ಷ ಎಸ್ ರಾಜಶೇಖರಾಚಾರ್, ನಿರ್ದೇಶಕರು ನಿಕಟಪೂರ್ವ ಅಧ್ಯಕ್ಷ ನಾಗರಾಜಾಚಾರ್, ಶೋಭಾ ಜಗದೀಶ್, ವೈದ್ಯ ಕೃಷ್ಣಮೂರ್ತಿ, ಎಎಸ್ಐ ರವಿಕುಮಾರ್, ಟಿವಿ ನಾಗೇಶಾಚಾರ್ ಸೇರಿದಂತೆ ವಿಶ್ವಕರ್ಮ ಸಮುದಾಯ ಬಂಧುಗಳು ಭಾಗವಹಿಸಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಚಾಮರಾಜನಗರ ತಾಲೂಕಿನ ಹಿರಿಕಾಟಿ ಗ್ರಾಮದಲ್ಲಿ ದಲಿತರ ಜಮೀನಿನಲ್ಲಿ ಅನಧಿಕೃತವಾಗಿ ರಸ್ತೆ ಮಾಡಲು ಹೊರಟಿರುವುದು ಖಂಡನೀಯ. ಕೂಡಲೇ ಕಾಮಗಾರಿ ನಿಲ್ಲಿಸಬೇಕು ಎಂದು ಕೊಳ್ಳೆಗಾಲದ ಮಾಜಿ ಶಾಸಕ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಎಚ್ಚರಿಕೆ ನೀಡಿದ್ದಾರೆ. ಹಿರಿಕಾಟಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಅವರು, ಶಾಸಕ ಗಣೇಶ್ ಪ್ರಸಾದ್ ತಮ್ಮ ಕ್ರಷರ್ಗಳಿಗೆ ಟಿಪ್ಪರ್ಗಳು ಓಡಾಡುವಂತೆ ಮಾಡಲು 40-50 ವರ್ಷಗಳಿಂದ ಉಳುಮೆ ಮಾಡಿ ಬೆಳೆ ತೆಗೆಯುತ್ತಿರುವ ಬಡ ದಲಿತರ ಜಮೀನಿನ ಮೇಲೆ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ. ಈ ಬಗ್ಗೆ ತಾನು ಶಾಸಕನಾಗಿದ್ದಾಗ 2018 ಇಲ್ಲಿನ ರೈತರು ತಮಗೆ ಮನವಿ ಮಾಡಿದ್ದರಿಂದ ಅಂದಿನ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ಕಾಮಗಾರಿ ನಿಲ್ಲಿಸಲಾಗಿತ್ತು. ಆದರೆ ಶಾಸಕರಾದ ನಂತರ ಗಣೇಶ್ ಪ್ರಸಾದ್ ದಲಿತರ ಜಮೀನಿನ ಮೇಲೆ ರಸ್ತೆ ನಿರ್ಮಿಸುವ ಮೂಲಕ ಬಡ ಜನತೆಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇದಕ್ಕೆ ತಹಶೀಲ್ದಾರ್ ಹಾಗೂ ಪೊಲೀಸರು ಒತ್ತಾಸೆಯಾಗಿ ನಿಂತಿದ್ದಾರೆ. ಕೂಡಲೇ ರಸ್ತೆ ನಿರ್ಮಾಣ ಕೈಬಿಟ್ಟು ರೈತರು ತಮ್ಮ ಜಮೀನುಗಳಿಗೆ ಕೃಷಿ ಚಟುವಟಿಕೆ ಮಾಡಲು ಅವಕಾಶ ಮಾಡಿಕೊಡಬೇಕು. ತಪ್ಪಿದ್ದಲ್ಲಿ ಜಿಲ್ಲಾಡಳಿತ ಹಾಗೂ ಶಾಸಕರ ವಿರುದ್ಧ ಉಗ್ರ ಪ್ರತಿಭಟನೆ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ವಿರುದ್ಧ ಮಾಜಿ ಶಾಸಕ ನಿರಂಜನ ಕುಮಾರ್ ಕಿಡಿಕಾರಿದ್ದಾರೆ. ಯಾಕೆ ಗೊತ್ತಾ? ಈ ವಿಡಿಯೋ ನೋಡಿ. ದಲಿತರ ಫಸಲನ್ನು ನಾಶ ಮಾಡಿ ಕೈ ಶಾಸಕರಿಂದ ಕೃಷರ್ಗೆ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಸಣ್ಣ ರೈತರ ಜಮೀನುಗಳಲ್ಲಿ ಫಸಲು ನಾಶ ಮಾಡಿ 40 ರಸ್ತೆ ಮಾಡಿದ್ದಾರೆ. ಬಂಡಿದಾರಿ ಇತ್ತು ಎಂಬ ನೆಪದಲ್ಲಿ ರಸ್ತೆ ಮಾಡಿದ್ದಾರೆ. ಬಂಡಿದಾರಿ ಇರುವುದು ಫಸಲು ಸಾಗಾಟಕ್ಕೋ ಅಥವಾ ಟಿಪ್ಪರ್ ಲಾರಿಗಳಲ್ಲಿ ಕಲ್ಲು ಸಾಗಾಟಕ್ಕೋ. ಸರ್ಕಾರದ ಅನುದಾನದಲ್ಲಿ ಬಿಳಿ ಕಲ್ಲು ಕೃಷರ್ಗೆ ರಸ್ತೆ ಮಾಡಿಕೊಂಡಿದ್ದಾರೆ. ಅಧಿಕಾರ ಕೊಟ್ಟಿರುವುದು ರೌಡಿಸಂ ಮಾಡೋಕ ಅಂತ ಗುಂಡ್ಲುಪೇಟೆ MLA ವಿರುದ್ಧ ಮಾಜಿ ಶಾಸಕ ನಿರಂಜನ್ ಕುಮಾರ್ ಆರೋಪ ಮಾಡಿದ್ದಾರೆ. ಹಿರಿಕಾಟಿಯಲ್ಲಿ ಇರುವಂತ ದಲಿತರ ಭೂಮಿಯಲ್ಲಿ ರಸ್ತೆಯನ್ನ ಮಾಡಿರುವಂಥದ್ದು, ಅಕ್ರಮವಾಗಿ ರಸ್ತೆಯನ್ನ ಮಾಡಿರುವಂಥ ವಿಚಾರವಾಗಿ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇದೆ. ಅದು ಜನಗಳ ಅನುಕೂಲಕ್ಕೆ ರಸ್ತೆ ಮಾಡ್ತಿದ್ದಾರ ಅಂತ ನಾವು ನೋಡ್ತಾ ಇದ್ರೆ ಅದು ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ರಸ್ತೆ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಯಾರು ರಸ್ತೆ ಮಾಡಲಿಕ್ಕೆ ಕೊಟ್ಟಿರೋದು ಅಂತಂದರೆ ಸರ್ಕಾರದ ಅಂದಿಂದ ರಸ್ತೆ ಮಾಡಲಿಕ್ಕೆ ಅಂತಂದ್ರೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ.
ಇದು ಮಾಡಿರುವಂಥದ್ದು ನಮ್ಮ ಕ್ಷೇತ್ರದ ಗುಂಡುಗಡ್ಡೆ ಕ್ಷೇತ್ರದ ಶಾಸಕ. ಶಾಸಕರದು ತಮ್ಮದೇ ಆದಂಥ ಕೃಷಿಗೆ ಅಲ್ಲಿ ರಸ್ತೆಯಿಂದ ಮಾಡಲಿಕ್ಕೋಸ್ಕರ ಅನೇಕ ಜನಗಳ ದರಿದ್ರ ಭೂಮಿಯಲ್ಲಿ ಅವರು ಫಸಲು ಬೆಳೆದಿದ್ದಂಥ ಸಂದರ್ಭದಲ್ಲಿ ಬೆಳೆ ಇದ್ದರೂ ಅಲ್ಲಿ ಆ ಬೆಳೆಯನ್ನು ಲೆಕ್ಕಕ್ಕಿಲ್ಲದಂಗೆ ಅದನ್ನು ನಷ್ಟ ಮಾಡಿ ಅಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ರಸ್ತೆಯನ್ನು ಮಾಡಿರುವಂಥದ್ದು ನಿಜವಾಗಿ ನಮಗೆಲ್ಲ ಆಶ್ಚರ್ಯವನ್ನು ಉಂಟು ಮಾಡಿರುವಂಥದ್ದು. ಚುನಾವಣೆ ಸಂದರ್ಭದಲ್ಲಿ ದಲಿತರ ಪರವಾಗಿದ್ದೀವಿ, ಹಿಂದುಳಿದವರ ಪರವಾಗಿದ್ದೀವಿ, ಬಡವರ ಪರವಾಗಿದ್ದೀವಿ ಅನ್ನೋ ಥರದಲ್ಲಿ ದೊಡ್ಡ ದೊಡ್ಡ ಭಾಷೆಗಳನ್ನು ಮಾಡ್ತಾರೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇನ್ನು ದೇವನಹಳ್ಳಿ ತಾಲೂಕು ವಿಜಯಪುರ ಪುರಸಭೆ ಆವರಣದಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ವಿಜಯಪುರ ಪುರಸಭಾ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಪುರಸಭಾ ಆವರಣದಲ್ಲಿ ಹಮ್ಮಿಕೊಂಡಿತು. ಈ ಸಂದರ್ಭದಲ್ಲಿ ಉತ್ತಮ ಕೆಲಸ ನಿರ್ವಹಿಸಿದ ಪೌರ ಕಾರ್ಮಿಕರಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ದಾನಿಗಳಿಂದ ಗೃಹೋಪಯೋಗಿ ವಸ್ತುಗಳು, ದಿನನಿತ್ಯ ಬಳಸುವ ವಸ್ತುಗಳನ್ನು ಸಮವಸ್ತ್ರ ನೀಡಿ ಗೌರವಿಸಲಾಯಿತು. ಪುರಸಭಾ ಸದಸ್ಯ ನಂದಕುಮಾರ್ ಮಾತನಾಡಿ, ಪ್ರತಿ ವರ್ಷ ಪೌರ ಕಾರ್ಮಿಕರ ದಿನಾಚರಣೆ ಮಾಡಿದೆಯೇ ವಿನಃ ಅವರಿಗೆ ನೀಡಬೇಕಾದ ಸವಲತ್ತು ಸೌಲಭ್ಯಗಳನ್ನು ನೀಡುವುದರಲ್ಲಿ ವಿಫಲವಾಗಿದೆ. ಪ್ರತಿ ತಿಂಗಳು ಅವರಿಗೆ ನೀಡಬೇಕಾದಂತಹ ಸಂಬಳ ನೀಡಬೇಕು. ಪಕ್ಕದ ತಾಲೂಕಿನಲ್ಲಿ ಪೌರ ಕಾರ್ಮಿಕರಿಗೆ ವಸತಿ ಸೌಲಭ್ಯವಿದೆ, ಆದರೆ ವಿಜಯಪುರ ವ್ಯಾಪ್ತಿಯಲ್ಲಿ ಇಲ್ಲದಿರುವುದು ಶೋಚನೀಯ. ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನಾಗಲಿ ಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ವಸತಿ ಕಲ್ಪಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದರು. ಸೈನಿಕರಾಗಿ, ಸ್ವಚ್ಛಗಾರನಾಗಿ, ವೈದ್ಯರಾಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಅಂತ ತಿಳಿಸಿದರು. ಒಂದು ಡಾಕ್ಟರ್ಗಳಿಗೆ ಸಮಾನ ಹೆಂಗೆ ಅಂದ್ರೆ, ನಮಗೆ ಕಾಯಿಲೆ ಬಂದ ಮೇಲೆ ಡಾಕ್ಟರ್ ಹತ್ರ ಹೋಗ್ತೀವಿ, ಇದು ಇವ್ರ ಕಾಯಿಲೆ ಬರ್ದಿರೋಂಗೆ ತಡೆಗಟ್ತಾರೆ. ನಿಜವಾಗಿ ಹೇಳಬೇಕಂದ್ರೆ ಏನು, ನಾವು ಯೋಧರಿಗೆ ಹೋಲಿಸ್ತೀವಿ, ರೈತರಿಗೆ ಹೋಲಿಸ್ತೀವಿ, ನಿಜವಾದ ಡಾಕ್ಟರ್ಗಳು ಅಂದ್ರೆ ಇವರು 50% ಕಾಯಿಲೆನ ಇವರೇ ಕಡೆ ಮಾಡಿಬಿಡ್ತಾರೆ. ಇವರು ಸ್ವಚ್ಛತೆ ಮಾಡಿದೀರಾ, ಇವರೇನಾದ್ರೂ ಕ್ಲೀನ್ ಮಾಡಿದೀರಾ, ಊರೆಲ್ಲ ಗಲೀಜಾದ್ರೆ ನಮಗೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುತ್ತೆ, ಆಗ ಆಸ್ಪತ್ರೆಗಳೆಲ್ಲ ಭರ್ತಿ ಆಗುತ್ತೆ. ನಿಜವಾದ ಡಾಕ್ಟರ್ಗಳು ಅಂದ್ರೆ ನಮ್ಮ ಪೌರ ಕಾರ್ಮಿಕರು ತಪ್ಪಲ್ಲ. ಆದರೆ ಈ ಪೌರ ಕಾರ್ಮಿಕರಿಗೆ ನಮ್ಮ ಸರ್ಕಾರ ಏನು ಕೊಡ್ತಾ ಇದೆ, ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಬರೀ ಪೌರ ಕಾರ್ಮಿಕರನ್ನ ಒಂದು ವರ್ಷ ಅವರು ಪೌರ ಕಾರ್ಮಿಕ ದಿನಾಚರಣೆ ದಿವಸ ಅವ್ರನ್ನ ಹೊಗಳಿ ಅಟ್ಟಿಕ್ಕೇರಿಸಿ ನಿಮ್ಮಿಂದನೇ ಊರೆಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆದರೆ ಅವ್ರಿಗೆ ಕಷ್ಟಪಟ್ಟಂತ ಅವ್ರಿಗೆ ಕೂಲಿ ಸರಿಯಾಗಿ ಕೊಡ್ತಾ ಇದೆಯೇ, ತಿಂಗಳು ಸರಿಯಾಗಿ ಸಂಬಳ ಕೊಡ್ತಾ ಇದೆಯಾ, ಅವ್ರಿಗೆ ಒಳ್ಳೆ ವಸತಿ ಮನೆಗಳಿದೆಯೇ, ಸರ್ಕಾರ ಇದ್ಯಾವುದು ಯೋಜನೆ ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಹೇಳ್ತೀವಿ, ಇದೇ ಹೋದ ವರ್ಷನೇ ನಾವು ವೇದಿಕೆ ಮೇಲೆ ಹೇಳಿದ್ವಿ ನಮ್ಮ ಮಾಜಿ ಅಧ್ಯಕ್ಷರು. ವಿಜಯಪುರ ಪುರಸಭಾ ಮಾಜಿ ಅಧ್ಯಕ್ಷೆ ವಿಮಲಾ ಬಸವರಾಜ್ ಮಾತನಾಡಿ, ನಾವು ಮುಂಜಾನೆ ಎದ್ದೇಳುವ ಮುಂಚೆಯೇ ನಮ್ಮ ಊರನ್ನು ಸ್ವಚ್ಛ ಮಾಡುವವರು ಪೌರ ಕಾರ್ಮಿಕರು, ಪಟ್ಟಣದಲ್ಲಿ ನಡೆಯುವ ಧಾರ್ಮಿಕ ಚಟುವಟಿಕೆಗಳಲ್ಲೂ ಭಾಗಿಯಾಗಿ ಅನುಕೂಲ ಮಾಡ್ತಾರೆ. ವಿಜಯಪುರ ಪಟ್ಟಣದಲ್ಲಿ ನಡೆಯುವ 3 ರಥೋತ್ಸವಗಳಿಗೂ ಹೆಚ್ಚು ಸಹಕಾರ ನೀಡ್ತಾರೆ. ನಿಮಗೆ ನೀಡುವ ಸೌಲಭ್ಯವನ್ನು ಸಕಾಲಕ್ಕೆ ನೀಡುವಂತಾಗಬೇಕು. ಸಾರ್ವಜನಿಕರು ಪೌರ ಕಾರ್ಮಿಕರೊಟ್ಟಿಗೆ ಸಹಕರಿಸಿ ಪಟ್ಟಣವನ್ನು ಪ್ಲಾಸ್ಟಿಕ್ ಮುಕ್ತ ಮತ್ತು ಕಸ ಮುಕ್ತ ಮಾಡಬೇಕು ಅಂತ ತಿಳಿಸಿದರು. ಸುಮಾರು ವರ್ಷಗಳಿಂದ ನಾವು ಚಿಕ್ಕ ವಯಸ್ಸಿನಿಂದ ಬರ್ತಕ್ಕಂತ ಒಂದು ಕೆಲಸ ಏನಂದ್ರೆ, ನಾವು ಫೋನ್ ಮಾಡಿದ ತಕ್ಷಣನೇ ನೀವು ಬಂದು ಅಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರ್ತೀರಾ. ಮತ್ತೆ ಯಾವುದೇ ವಿಜಯಪುರದಲ್ಲಿ ಒಂದು ಸಾಮಾಜಿಕವಾಗಿ ಆಗ್ಲಿ, ಆರ್ಥಿಕವಾಗಿ ಆಗ್ಲಿ, ಯಾವುದೇ ಒಂದು ಕಾರ್ಯಕ್ರಮ ನಡೀಲಿ, ಧಾರ್ಮಿಕ ಕಾರ್ಯಕ್ರಮ ನಡೀಲಿ, ಅಲ್ಲಿ ನಿಮ್ಮ ಉಪಸ್ಥಿತಿ ಇರುತ್ತೆ. ಎಲ್ಲಿಂದ ಅಂತಂದ್ರೆ ಯಾವುದೇ ಜಾತ್ರೆಗಳಾಗ್ಲಿ, ಎಲ್ಲ ರಸ್ತೆಗಳನ್ನ ಶುದ್ಧಿಗೊಳಿಸ್ತೀರಾ, ಎಲ್ಲ ದೇವಸ್ಥಾನಗಳನ್ನ ಶುದ್ಧಿಗೊಳಿಸ್ತೀರಾ, ಮತ್ತೆ ತೇರನ್ನ ಕಟ್ಟತಕ್ಕಂತ ಕಾರ್ಯವನ್ನ ನೀವು ಮಾಡ್ತೀರಾ, ರಥವನ್ನ ಕಟ್ಟತಕ್ಕಂತ ಕಾರ್ಯವನ್ನ ನೀವು ಮಾಡ್ತೀರಾ. ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ, ಆ ರಥ ಎಳಿಬೇಕಾದ್ರೆ ಅದಕ್ಕೆ ಅಲಂಕಾರ ಮಾಡಿರ್ತಾರೆ, ತುಂಬಾ ಸಂತೋಷ ಆಗುತ್ತೆ. ಆ ಒಂದು ಕಾರ್ಯಗಳಲ್ಲೆಲ್ಲ ನೀವು ತೊಡಗಿಸ್ಕೊಂತೀರಾ, ನಿಮಗೆ ಎಷ್ಟು ಪುಣ್ಯ ಸಿಗತ್ತೆ ಗೊತ್ತಾ. ನಮ್ಮ ವಿಜಯಪುರದ ಜನಗಳ ಆಶೀರ್ವಾದವೆಲ್ಲ ನಿಮಗೆ ಇರುತ್ತೆ, ಯಾಕೆಂದ್ರೆ ಆ ಕೆಲಸವನ್ನ ನೀವು ಮಾಡ್ತೀರಾ. ನಾವು ನಿಮ್ಮನ್ನ ಸಮಾನತೆಯಿಂದ ಕಾಣುವಂತಹ ಕಾರ್ಯ ನಡಿಬೇಕು. ಮತ್ತೆ ಎರಡು ಒಂದು ಪೌರ ಕಾರ್ಮಿಕರ ದಿನಾಚರಣೆ ಇದು ಸೇರಿ 3 ಪೌರ ಕಾರ್ಮಿಕರ ದಿನಾಚರಣೆಯನ್ನ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೇವೆ. ನಿಮಗೆ ಒಂದು ವಸತಿಯನ್ನ ಮಾಡಿಕೊಡ್ತಕ್ಕಂತ ಒಂದು ನೆಲೆಯನ್ನ ಮಾಡಿಕೊಡ್ತಕ್ಕಂತ ಕಾರ್ಯ ಇನ್ನು ಹಾಗೆ ಇದೆ, ಅದು ಆಗ್ಲಿ, ಬೇಗನೆ ಆಗ್ಲಿ ಅಂತ ನಾನು ಅಧಿಕಾರಿಗಳಲ್ಲಿ ಮತ್ತೆ ಮುಖ್ಯಾಧಿಕಾರಿಗಳಲ್ಲಿ ಒಂದು ಲೆಟರ್ ಬರೆಸಿದ್ರೆ ನಾವೆಲ್ಲರೂ ಅದಕ್ಕೆ ಮುಂದೆ ಹೋಗಿ ಅವರಿಗೆ DC ಅವ್ರಿಗೆ ನಾವು ಆ ಒಂದು ಲೆಟರ್ ಅನ್ನ ಕೊಡ್ತಕ್ಕಂತ ಒಂದು ಕಾರ್ಯವನ್ನ
ನಾವು ಮಾಡಬೇಕು ಅಂತ ಹೇಳ್ತಾ ಒಂದ್ ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸಂತೋಷ್, ಪುರಸಭಾ ಸದಸ್ಯರು, ಪೌರ ಕಾರ್ಮಿಕರು, ಸಿಬ್ಬಂದಿ ವರ್ಗ, ಕೋಟಕ್ ಮಹೇಂದ್ರ ಬ್ಯಾಂಕ್ ವ್ಯವಸ್ಥಾಪಕರು, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರು ಹಾಜರಿದ್ದರು. ಅಕ್ಷಯ್ ವಿ ಅಮೋಘ್ ಟಿವಿ ದೇವನಹಳ್ಳಿ. ಇಲ್ಲಿಗೆ ಅಮೋಘ ವಾರ್ತೆಗಳ ಮುಕ್ತಾಯವಾಯಿತು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.